ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋ ಹವ್ಯಕ ಕನ್ನಡದಲ್ಲೇ ಇರ್ತು. ಎಂತಕ್ಕೆ ಅಂದರೆ ಇವತ್ತಿನ ನಂಗಳ ಸ್ನೇಹಿತರ ಸಮಾಗಮ ಹೇಳಕ್ಕೂ ಅದು ಎಲ್ಲ ಹವ್ಯಕ ಸ್ನೇಹಿತರ ಜೊತೆಗಿಂದು ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಫುಲ್ ಹವ್ಯಕ ಕನ್ನಡದಲ್ಲೇ ಇದ್ದಿರ್ತು. ನಂಗವೆಲ್ಲ ನನ್ನ ಫ್ರೆಂಡ್ ವಿದ್ಯಾನ್ ಮನೆಯಲ್ಲಿ ಮೀಟ್ ಆಗಿದ್ಯಾ. ಸುಮಾ ಹೇಳ್ತು ಈಗ ಏನೇನು ಮಾಡ್ತೀವಿ ಹೇಳಿ. ನಮ್ಮ ಇವತ್ತು ನಂಗೆ ವಿದ್ಯಾಗಿರೀಶದಲ್ಲಿ ಅದ್ರ ಮನೇಲಿ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ನಂಗೆ ಮೀಟ್ ಆಗ್ತಿದ್ದೊ. ಅದಿವತ್ತು ಮಿರ್ಚಿ ಮತ್ತೆ ಮಂಡಕ್ಕಿ ಅದ್ರದ್ದು ಪಾರ್ಟಿ ಇಟ್ಟಿದ್ದು ನಮಗೆ, ಅಂದ್ರೆ ಗಿರ್ಮಿಟ್ ಮತ್ತೆ ಮಂಡಕ್ಕಿ ಪಾರ್ಟಿ. ಅದಕ್ಕೆ ಇವತ್ತೆಲ್ಲ ನಾವು ನಮ್ಮವರು ಎಲ್ಲಾ ದೋಸ್ತರು ಎಲ್ಲರೂ ಬರ್ತಾ ಇದ್ದಾಗ ಫುಲ್ ಎಂಜಾಯ್ ಮಾಡೋದಿಲ್ಲ ಇದ್ದು ನಿಮ್ಗೆ ನೋಡ್ಲಿಕ್ಕೆ ಬಂದೆ ಮಾಡ್ತೇವೆ ನೋಡ್ಲಿಕ್ಕೆ. ಈಗ ನೋಡಿ ವಿದ್ಯಾ ಮನೇಲಿ ಇದ್ಯಾ? ಇದು ವಿದ್ಯಾ. ಎಂತೆಂತ ಸ್ಪೆಷಲ್ ಮಾಡಿದ್ದು ಕೇಳೋಣ. ಅಷ್ಟು ಎಂತೆಂತ ಸ್ಪೆಷಲ್ ಮಾಡಿದ್ದೆ ಹೇಳಿ. ಚುರ್ಮುರಿಂದ ಮಾಡ್ತಾ ಲಸ್ಸಿ ಹಂಗೆ ಅದನ್ ಮಾಡಿದ್ಯಾ? ಆಮೇಲೆ ಹೌದು ನೋಡಿ ಕಲಿಸ್ತಾ ಇದ್ದು. ಅಶ್ವಿಗೆ ಕಡಲೆ ಹಿಟ್ಟು, ಉಪ್ಪು, ಇಂಗು, ನಂತರ ಜೀರಿಗೆ ಹಿಟ್ಟು, ಹನಿಯ, ಆಮೇಲೆ ಖಾರ ಪುಡಿ, ಕೊತ್ತಂಬರಿ ನಮಸ್ಕಾರ ಮೇಡಮ್. ಒಂದು ಒಂದು ಉತ್ತರ ಇಲ್ಲ ಎಲ್ಲರಿಗೆ ಚಲೋ ಮಾಡಿ ಕಲ್ಸಿಟ್ಕೊಂಡು ಒಂದ್ 10 ನಿಮಿಷ ಬಿಡು. ಒಂದು ಚಲೋ ನೆನಿತ್ತು ಅದು. ಫೈನಲಿ ಮಾಡೋ ಹೊತ್ತಿಗೆ ಬಿಸಿ ಎಣ್ಣೆ ಹಾಕಿ ಕರ್ಕೊಂಡು ಮಿರ್ಚಿ ಕರಿತಾ ಇದ್ದು ಸ್ವಲ್ಪ ಖಾರ ಮಿರ್ಚಿನ ಕರಿತಾ ಇದ್ದೆ. ಅದ್ ಗೊತ್ತಿಲ್ಲ ಯಾರು ಸುಮ್ಮನೆ ಆಲ್ರೆಡಿ ತಿನ್ಕೊಂಡು ಸಿಕ್ಕಾಪಟ್ಟೆ ಖಾರ ಆಗಿ ಸ್ವೀಟ್ ಬೇಕು ಹುಡುಕ್ತಾ ಇದ್ದು. ಹಿಂಡಿ ಆದ್ರೂ ಖಾರ ಆಯ್ತು ಹೆಂಗತಿ ಅಂದ್ರೆ ಸೂಸ್ಲ ಮಿರ್ಚಿ ಸುಡು 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 ಚಾ. ಸುಸ್ಲಾ ಮಾಡಲೆ ಮಂಡಕ್ಕಿನ ಒಂದ್ಸಲ ನೀರಲ್ಲಿ ಅದು ತೆಗಿಯೋ. ನೀರಲ್ಲಿ ಒಂದ್ 2 ನಿಮಿಷ ಅಂದ 3 ನಿಮಿಷ ಅಷ್ಟೇ ಇಡೋ. ರಾಶಿನೂ ಮೆತ್ತಗಾಗಲಿಲ್ಲ, ರಾಶಿನೂ ಹಿಂಗೆ ಕುರುಮ್ ಕುರುಮ್ ಇರಲಿಲ್ಲ. ಹಿಂಗ ಒಂದ್ಸಲ ಎಲ್ಲ ನೆನೆಸಿ ನೀರಿಗೆ ಹಾಕಿ ಇದ್ ಮಾಡಿ ತೆಗೆದ್ಬಿಟ್ರು. ಕೇಳಿ ಮಾಡಿ ಅಜ್ಜಿಗ ನಂಗೆ ಫ್ರೆಂಡ್ಸ್ ಕುರುಕು ಇದು ಎಲ್ಲ ನೀರಲ್ಲಿ ನೆನೆಸಿ ಹಿಂಗೆ ಇಷ್ಟು ನೋಡಿ ಸಾಫ್ಟ್ ಅಜ್ಜಿ ಹಿಂಗೆ. ಓಕೆ, ಅದಕ್ಕೆ ಮಸಾಲೆ ಹಾಕು. ಮಸಾಲೆ ಇಲ್ಲಿದ್ದು ಸುಸ್ಲಾ ಮಸಾಲೆ ಹಾ ಹಾಕು ನೋಡಿ. ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡೋ. ಅಂದ್ರೆ ಅದ್ರದ್ದು ಕ್ವಾಂಟಿಟಿ ಎಷ್ಟಾಜು ಖಾರ ಎಲ್ಲ ಸರಿ ಅದೇ ಗೊತ್ತಾಗ್ತದೆ. ಒಂದೇ ಸಲ ಹಾಕ್ಬಿಟ್ರೆ ಆಶಾ ಮಾಡ್ತಾ ಇದ್ದು ಆಶಾ ಇದು ಅಥವಾ ಮಂಡಕ್ಕಿ ಕಡಿಮೆ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಂಡ್ ಮಾಡಿದ್ರೆ ಎಕ್ಸ್ಪರ್ಟ್ ಮಾಡ್ತಾ ಇದ್ದು ಆಶಾ ಇದ್ರಲ್ಲಿ ಎಕ್ಸ್ಪರ್ಟ್. ಇಬ್ರು ಹೌದು ಆಶಾ ಆಶಾ ಮಿಕ್ಸಿಂಗ್ ಚಲೋ ಅಲ್ಲ ವಿದ್ಯಾನ್ ಮಸಾಲೆ ಚಲೋ ಇದ್ದ ನೋಡವ್ ಈಗ ಮಸಾಲೆ ಎಂತೆಂತ ಹಾಕಿದ್ದ ಹೇಳು. ನಾವು ಸೇಮ್ ದಪ್ಪ ಅವಲಕ್ಕಿ ನೆನೆಸಿಟ್ಟ ಅವಲಕ್ಕಿ ಹೆಂಗ್ ಮಾಡ್ತು ಅದೇ ತರನೆಯ. ಫಸ್ಟ್ ಗೆ ಉದ್ದಿನ ಬೇಳೆ ಅದಾದ್ಮೇಲೆ ಜೀರಿಗೆ ಅದಷ್ಟು ಹಾಕ್ಬಿಟ್ಟು ಆಮೇಲೆ ಫಸ್ಟ್ ಸ್ವಲ್ಪ ಒಂದು ಟೊಮೆಟೊ ಹಣ್ಣು ಹಾಕೊಂಡು ಹುರ್ಕೊಂಡು ಅದು ಸ್ವಲ್ಪ ಬಾಡದ್ಮೇಲೆ ಹಸಿಮೆಣಸು ಮತ್ತೆ ಈರುಳ್ಳಿ ಅದು ಟೊಮೆಟೊ ಹಾಕಿದಾಗ ಅದಕ್ಕೊಂಚೂರು ಮೇಲ್ತಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗನೆ ಫ್ರೈ ಆದ್ಮೇಲೆ ಅದಾದ್ಮೇಲೆ ಈರುಳ್ಳಿ ಹಸಿಮೆಣಸು ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೇಕಾಗೋ ಪ್ರಮಾಣದ ಪ್ರಕಾರ ಉಪ್ಪು ಹಾಕೊಳ್ಳೋದು ಅದು ಚಂದ. ಅದಕ್ಕೆ ಮತ್ತೆ ಶೇಂಗಾ ಕರಿಬೇವು ಹಸಿ ಶೇಂಗಾ ಹಾಕಿದ್ಯಾ? ನಾರ್ಮಲ್ ಒಗ್ಗರಣೆಗೆ ಹಾಕಿದ್ದೆ. ಶೇಂಗಾ ಹಾಕಿ ಹುರ್ಕೊಂಡಾದ್ಮೇಲೆ ಇದು ಕರಿಬೇವು ಅವಾಗೇ ಹಾಕು. ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟ್ ಎಲ್ಲ ಆದ್ಮೇಲೆ ಲಾಸ್ಟ್ ಇನ್ನೇನು ಸ್ವಲ್ಪ ಮುಗಿತು ಅನ್ನೋಕ್ಕಿದೆ ಅವಾಗ ಅದು ಹಾಕಿ ಆಮೇಲೆ ಮಂಡಕ್ಕಿನ ನೆನೆಸಿಟ್ಟು ನೀಟಾಗಿ ಅದು ಮುಂದಿನ ಪ್ರೊಸೀಜರ್ ಆಶಾ ಹೇಳ್ತಾ. ಎಣ್ಣೆ ಜಾಸ್ತಿ ಹಾಕುವಲ್ದ? ಹಾ ಎಣ್ಣೆ ಸ್ವಲ್ಪ ಬೇಕಾಗ್ತದೆ. ಓಕೆ. ಇಷ್ಟೆಲ್ಲ ನಾ ಮಾಡೋದು ನನ್ ಸಪ್ಪೇ ಮಾಡೋರು ಯಾರು? ನಂಗ ಮಾಡ್ತೀನಿ ನಂಗ ಮಾಡ್ತೀಯ
ಎಲ್ಲರಿಗೂ ನಮಸ್ಕಾರ, ನಾನು ಹೇಳ್ತಾ ಇದ್ದೇನೆ. ಮೈತ್ರಿ ಸ್ಟೈಲ್ ತೋರಿಸು. ಅದನ್ನ ಮೈತ್ರಿ ಸ್ಟೈಲ್ ಇರುತ್ತೆ ನೋಡಿ. ಇದೆಲ್ಲ ಸ್ವೀಟ್ ಇದೆ, ಅವ್ರನ್ನ ಮನೆಯಲ್ಲೇ ಮಾಡಿದಾಗ ಕಾಣಬಹುದು. ಅದು ನಾವ್ ಇದೆಲ್ಲ ಹೋಟ್ಲಿಂದ ಮಿರ್ಚಿ ಮಿರ್ಚಿ ಹಾಕತ್ತಾ ಇದ್ರು ಬಿಸಿ ಇದ್ದು ಮಿರ್ಚಿ ಹಾಕ್ರೆ ಬರೋ ವಿಡಿಯೋ. ಮಿರ್ಚಿ ಬಾಯಲ್ಲಿ ಹಾಕತ್ ಮೇಡಮ್. ನೋಯಾ ನೋಯಾ ನೀ ಇದ್ದೆ ಗಿರೀಶ್ ಅಲ್ಲಿದ್ದ ಅಲ್ಲಿ ಕುಂತಿದ್ನ. ಈಗ ಹೊಲ್ಬದೇ ವಿಡಿಯೋ ತುಂಬಾ ಬತ್ತು. ವಿಡಿಯೋ ಮಾಡ್ತಾ ಇದ್ದೆ. ಸ್ವಲ್ಪ ಇವತ್ತು ಮಹಾನುಭಾವರಿಗಾಗಿ ವಿದ್ಯಾಪತಿ ಗಿರೀಶ್ ಅವರು ನಮ್ಗೆಲ್ಲ ಚಂದದ ರುಚಿಯಾದ ಕರಕರ ಅಲ್ಲ ರುಚಿಯಾದ ಸೂಸ್ಲ ಮತ್ತು ಖಾರ ಮಿರ್ಚಿ ಬಿಸಿ ಬಿಸಿ ಚಹಾ ಪಾಲ ಮತ್ತೆ ಗೆಳತಿಯರು ತಂದ ಮೈಸೂರು ಪಾಕ್ ಚಿರೋಟಿ ಮತ್ತೆ ಮತ್ತೊಂದು ಖಾರಕಡ್ಡಿ ನಮ್ಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಈ ಕಡೆ ನೋಡ್ರಿ ಏನ್ ನೋಡ್ರಿ ಅವರು ಇಷ್ಟೋ ತನಕನು ನಿಂಗವು ನಂಗ ಯಾವ ತರಹ ಗಲಾಟೆಯನ್ನ ಮಾಡ್ತಾ ಹೇಳ್ಕೊಂಡು ವಿಡಿಯೋದಲ್ಲಿ ನೋಡಿದೆ. ಮುಂದೆ ಮತ್ತು ಫನ್ನಿ ಫನ್ನಿ ವಿಡಿಯೋ ಎಲ್ಲ ಇದ್ದು ಅದನ್ನು ಕೂಡ ನೋಡಿ. ಅನಂತಣ್ಣ ನಂಗಕ್ಕಿ ಎಲ್ಲರಿಗೂ ಒಂದೊಂದು ಪೆನ್ನನ್ನು ಪ್ರೀತಿಯಿಂದ ಗಿಫ್ಟ್ ಕೊಟ್ಟ. ದೀಪಾವಳಿಯ ಗಿಫ್ಟ್ ಅವನ ಕಡೆಯಿಂದ ಹೇಳೋಕ್ಕೂ ಎಲ್ಲರಿಗೂ ರಶಿ ಖುಷಿ ಆಯಿತು. ಬಂದಂತಹ ಎಲ್ಲರಿಗೂ ಒಂದೊಂದು ಪೆನ್ನನ್ನು ಗಿಫ್ಟ್ ಕೊಟ್ಟಿದ್ದ. ಹಾಗೆ ಅವ ನನ್ನ ವಿಡಿಯೋ ಸ್ಟೈಲ್ ಯಾವ ಥರ ಹೇಳೋದನ್ನು ಅದನ್ನು ಕೂಡ ಮಿಮಿಕ್ರಿ ಮಾಡಿದ್ದ. ಮುಂದೆ ನೋಡಿ ನಿಂಗವು ನಾನು ಯಾವ ತರಹ ವಿಡಿಯೋದಲ್ಲಿ ಮಾತಾಡ್ತಿ ಹೇಳೋದನ್ನು ಅವನು ಮಾಡಿ ತೋರಿಸಿದ್ದ. ಹಾಗೆ ನನ್ನ ಫ್ರೆಂಡು ದೀಪಾನು ಕೂಡ ಯಾವ ತರಹ ಮಾತಾಡ್ತು ಯಾವ ಸ್ಟೈಲಲ್ಲಿ ಮಾತಾಡ್ತು ಹೇಳೋದನ್ನು ಅದರನ್ನು ಕೂಡ ಅವನು ಮಿಮಿಕ್ರಿಯಲ್ಲಿ ಮಾಡಿ ತೋರಿಸಿದ್ದ. ಅದೆಲ್ಲ ಒಂಥರ ಫನ್ನಿ ಇದ್ದು ಅದನ್ನು ಮುಂದೆ ನಿಂಗೆ ನೋಡ್ಲಕ್ಕೂ. ನಿಂಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೇಳ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನಿಂಗಕ್ಕಿಗೆ ನನ್ನ ಚಾನಲ್ ಬಗ್ಗೆ ಯಾವುದೇ ರೀತಿ ಅಭಿಪ್ರಾಯ ಇದ್ದರೂ ಕೂಡ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಅದಕ್ಕೆಂದರೆ ನಿಂಗಳ ಅಭಿಪ್ರಾಯ ನನಗೆ ರಾಶಿ ಇಂಪಾರ್ಟೆಂಟು. ನಂದು ಯಾವುದೇ ತಪ್ಪಿದ್ರೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಆ ತಪ್ಪನ್ನು ತಿದ್ದಿಕೊಂಡು ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಲು ನನಗೊಂದು ಅವಕಾಶ ಆಗ್ತು ಹೇಳಿ ನಾನು ಅನ್ಕತ್ತಿ. ಬನ್ನಿ, ಎಲ್ಲರ ಅಭಿಪ್ರಾಯವನ್ನು ಕೇಳೋಣ ಇವತ್ತಿನ ಪಾರ್ಟಿ ಬಗ್ಗೆ. ರಾಶಿ ಚಲೋ ಇದ್ದು ಬೆಸ್ಟ್ ಮಿರ್ಚಿ ಸ್ವಲ್ಪ ಸಿಟ್ಟಿದ್ದು ಕಂಡು ಸ್ವಲ್ಪ ಖಾರ ಖಾರ ಆದ್ರೂ ಚೆನ್ನಾಗಿತ್ತು. ಆಮೇಲೆ ಆಮೇಲೆ ಶಾಂತಿರೇಖಕ್ಕ ಚಿರೋಟಿ ಚಿರೋಟಿ ಅದು ಚೆನ್ನಾಗಿತ್ತು. ಹೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದ. ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡ್ದು. ಮಾತು ಒಪ್ಪಿಗೆತ್ತಾ ಇದ್ದಿ, ಬಾರಿ ಚೆನ್ನಾಗಿತ್ತು. ಮತ್ತೆ ಇಲ್ಲಿ ಏನೆಗಡೆ ಒಂದ್ ಪೆನ್ ಕೊಟ್ಟಿದ್ದ, ಮತ್ತೆ ಜಾಸ್ತಿ ದೀಪಾವಳಿ ಮದುವೆದು ಮತ್ತೆ ಸುಡು ಪ್ರೋಗ್ರಾಮಿಗೆ ಎಲ್ಲರಿಗೂ ಧನ್ಯವಾದ. ಏನು ಮಾವ ಏನ್ ಮಾವ ಏನ್ ಪೆನ್ ಕೊಟ್ಟಿದ್ದ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನಿಲ್ಲ ಆಲೋಚನೆ ಇಲ್ಲ ಆಗಿತ್ತು. ಶ್ರೀರಾಮಣ್ಣ ಗೋದೀಪವನ್ನ ಎಲ್ಲರಿಗೂ ಕೊಡ್ಲಕ್ಕೆ ಇಲ್ಲ, ಇವ್ರ ಮನೆ ತಂದು ಮುಗಿಸೋದಕ್ಕಾಗಿ ಎಲ್ಲರಿಗೂ ಕೊಡ್ಲಕ್ಕಾಯ್ತು. ಈ ಪೆನ್ ನಂಗೊಪ್ಪ ಇದೊಂದು ದೀಪಾವಳಿ ನೆನಪಿಗಾಗಿ ಅನಂತಣ್ಣ ಸೂಸ್ಲ ಮತ್ತೆ ಮಿರ್ಚಿಯನ್ನ ಹೊಟ್ಟೆಗೆ ಇಳಿಸಿದ್ವಿ. ಮನೆಗೆ ತಗೊಂಡು ಹೋಗ ಪೆನ್ನು ಮತ್ತೆ ಪೆನ್ನು ದೀಪ ಎಲ್ಲ ಇದ್ದು ಮನೆಗೆ ತಗೊಂಡೋಪ್ಪಲ್ಲಿ ಇದ್ದು ಈ ಸವಿ ನೆನಪು ಸದಾ ಇರುತ್ತೆ. ಮಿರ್ಚಿ ಗಿರ್ಮಿಟ್ ಪಾರ್ಟಿಗೆ
ಆಯೋಜಿಸಿದಂತ ವಿದ್ಯಾ ಮತ್ತೆ ಗಿರೀಶ್ ದಂಪತಿಗಳಿಗೆ ಅನಂತಾನಂತ ವಂದನೆಗಳು. ನಮ್ಮ ಎಲ್ಲ ನಾವು ನಮ್ಮವರ ತಂಡದಿಂದ ಥ್ಯಾಂಕ್ ಯು. ಇವತ್ತು ನಾವು ನಮ್ಮವರು ಬಳಗದ ವಿದ್ಯಾ ಗಿರೀಶ್ ಇವರು ಸೇರಿಕೊಟ್ಟಿದ್ದ ಖಾರ ಮಿರ್ಚಿ ಮಂಡಕ್ಕಿ ಮತ್ತೆ ಮೈತ್ರಿ ಮಾಡಿ ಮೈಸೂರು ಎಲ್ಲರಿಗೂ ತೆರೆಯಿತು. ಥ್ಯಾಂಕ್ಸ್ ಟು ಆಶಾ ವಿದ್ಯಾ ಗಿರೀಶ್ ಅವರಿಗೆ ತುಂಬಾ ಧನ್ಯವಾದ. ಪುಸ್ತಕ ಕೊಟ್ಟಿದ್ದೆ ಏನಾಗಿದ್ರು ಇದು ಚೆನ್ನಾಗಿತ್ತು. ಪೆನ್ ಕೊಟ್ಟಿದ್ರು ಏನೋ ದೀಪಾವಳಿ ದೀಪಾವಳಿ ಸ್ಪೆಷಲ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಗೋಧಿ ಏನು ಗೋಧಿ ತುಂಬಾ ಚೆನ್ನಾಗಿತ್ತು. ಆರ್ಗಾನಿಕ್ ದೀಪ ಇದೆಲ್ಲರ ಜೊತೆಗೆ ತಿಂದದ್ದು ಕುಡ್ದದ್ದು ಎಲ್ಲರ ಜೊತೆ ಮಾತಾಡೋದು ತುಂಬಾ ಖುಷಿ ಆಯ್ತು. ನಂದೇ ಬಟ್ಟೆ ಅಂಗಡಿ ಇದ್ದೆಲ್ಲ ಬನ್ನಿ ಮತ್ತೆ ಇವತ್ತು ನಾವು ನಮ್ಮಗಳು ತಿರುಪತಿ ನಮ್ಮೆಲ್ಲ ಇವತ್ತು ಸುಂದರ ಸಂಜೆ ಇವತ್ತು ಹೇಳಿದ್ರು. ಇವತ್ತು ವಿದ್ಯಾಗಿರೀಶ್ ಮನೇಲಿ ಇವತ್ತು ಗಿರ್ಮಿಟ್ ಪಾರ್ಟಿ ಗಿರ್ಮಿಟ್ ಮತ್ತೆ ಹಂಗೆ ಮೈತ್ರಿ ಮತ್ತೆ ರೇಖಾ ಮತ್ತೆ ಇನ್ನೂ ಕೆಲವರೆಲ್ಲ ಮಾಡ್ಕೊಂಡು ಮೈತ್ರಿ ಭಾಷೆಯಲ್ಲಿ ಬಂತು ಮಹಾರಾಷ್ಟ್ರ ದೀಪಾವಳಿ. ನಾವು ನಮ್ಮವರು ಬಳಗದಿಂದ ವಿದ್ಯಾ ಮತ್ತು ಗಿರೀಶ್ ಇವತ್ತು ಒಂದು ಬಿಸಿ ಪಾಟಿದ್ದು ಭಾರಿ ಚಲೋ ಆಯ್ತು. ಮತ್ತೆ ಅವರ ಆತ್ಮೀಯತೆಗೆ ಅದರ ಹತ್ತಿರಕ್ಕೆ ನನ್ನೆಲ್ಲ ಸದಾ ಚಿರಋಣಿಗಳು. ತುಂಬ ಧನ್ಯವಾದಗಳು. ಈಗ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತೀವಿ ಹಿಂಗೆ ರೀತಿ ನಿಮ್ಮ ಎಲ್ಲ ಒಂದೊಂದು ಐಟಮ್ ತಂದಿದ್ರಿ ತುಂಬ ಖುಷಿ ಆಯ್ತು. ಎಲ್ಲರೂ ಟೇಸ್ಟ್ ಮಾಡ್ದೆ ನಮ್ಮ ಹಿಂಗೆ ಎಲ್ಲ ನಡೀತಾ ಇರಲಿ ಹೇಳೋದು ಒಂದು ಆಶಯ. ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತೆ ಮಿರ್ಚಿ ಪಾರ್ಟಿ ಅಂತಾರ ಬೇರೆ ಬೇರೆ ಪಾರ್ಟಿನೂ ನಡೀತಾ ಇರಲಿ ಅವ್ರ ಕೈಯಿಂದ ಕೊಡ್ತಾ ಇರಲಿ. ನೀವು ವಿಡಿಯೋ ಮಾಡ್ತಾ ಇರೋ ವಿಡಿಯೋ ಮಾಡ್ತಾ ಇರೋ ಮೈತ್ರಿ ಕಡೆಯಿಂದ ಒಂದು ಪಾರ್ಟಿ ಆಗಿ ನೋಡಿ. ನಾವು ಇವತ್ತು ಇಲ್ಲಿ ನಾವು ನಮ್ಮವರ ಗ್ರೂಪ್ ಒಂದಿದೆ ಅದರಲ್ಲಿ ಎಲ್ಲ ಸ್ನೇಹಿತರು ಇವತ್ತು ಸೇರ್ಕೊಂಡಿದ್ದೇವೆ. ನಾವು ಇಲ್ಲಿ ಮಿರ್ಚಿ ಮತ್ತೆ ಮುಂಡಕ್ಕಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ ನಮ್ಮ ಸ್ನೇಹಿತರವರೆಲ್ಲ ಇವರೆಲ್ಲ ಬಂದಿದ್ದಾರೆ. ನಾವು ಇವತ್ತು ಈ ಗ್ರೂಪ್ನಲ್ಲಿ ಮಿರ್ಚಿ ಮಂಡಕ್ಕಿ ಮತ್ತು ಚಹಾ ಕೂಟವನ್ನು ಏರ್ಪಡ್ಕೊಂಡಿದ್ದೇವೆ. ನಾವು ಇವತ್ತು ಇದನ್ನ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಬೇಕು ಅಂತ ಬಂದಿದ್ದೇವೆ. ಮುಂದೆ ಇದರಿಂದ ನಿಮ್ಮ ಯೂಟ್ಯೂಬಲ್ಲಿ ನನ್ನದು ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಬೇಕು. ನೀವು ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇಲ್ವೋ ಅವರು ಈಗ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ನೋಡ್ತಾರೆ. ಇವತ್ತು ನಾವು ನಮ್ಮವರು ಸೇರ್ಕೊಂಡಿದ್ದೇವೆ. ಇಲ್ಲಿ ಎಲ್ಲರೂ ಬರ್ತಾರೆ ಆಮೇಲೆ ಹೋಗ್ತಾ ಇರ್ತಾರೆ. ಇಲ್ಲಿ ತಿನ್ಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿಟ್ಟಿರ್ತೇವೆ. ಇದು ತಿಂಬಕ್ ಬರೋರೆಲ್ಲ ತಿನ್ಬಹುದು, ಬೇಡದೇ ಹೋದ್ರೆಲ್ಲ ತಿನ್ಕೊಂಡು ತಿಂದವ್ರನ್ನ ನೋಡ್ಕೊಂಡು ಹೋಗ್ಬೋದು. ನಮ್ದು ಈ ಗ್ರೂಪಲ್ಲಿ ಎಲ್ಲರೂ ಈ ಗ್ರೂಪಲ್ಲಿ ನೀವು ಬರಬೇಕು. ನೀವು ಈ ಕಾರ್ಯಕ್ರಮ ನೋಡ್ಬೇಕು. ಇದು ಆಗ್ಲಿಲ್ಲ ಅಂತಂದ್ರೆ ನಾವು ನಮ್ಮೂರಿನ ಜನರನ್ನೆಲ್ಲ ಕರ್ಕೊಂಡ್ಬಂದು ನಾವು ಒಂದು ಟ್ರೈ ಮಾಡೋರಿದ್ದೇವೆ. ದೇಸಿ ಹಸುವಿನ ಸಗಣಿಯಿಂದ ಮಾಡಿದ ಗೋದೀಪ ಇದನ್ನ ದೀಪಾವಳಿಗೆ ಇದರಲ್ಲಿ ಬತ್ತಿ ಹಾಕಿ ತುಪ್ಪನ ಎಣ್ಣೆನ ಹಾಕಿ ದೀಪ ಉರಿಸಿದ್ರೆ ನೀರಲ್ಲಿ ತೇಲ್ಬಿಟ್ರೆ ಇವತ್ತಿನ ನನ್ನ ಈ ವಿಡಿಯೋ ನಿಂಗಕ್ಕೆ ಎಲ್ಲ ಇಷ್ಟ ಆಗ್ತೀಳಿ ಅನ್ಕೋತಾ ಇದ್ದೆ. ಎಲ್ಲರೂ ನಾನು ಹೇಳ್ದಂಗೆ ಶೇರ್ ಮಾಡಿ ದಯವಿಟ್ಟು. ಮತ್ತೆ ಮುಂದಿನ ವಿಡಿಯೋಸ್ ಅಂತಿಗೆ ಬತ್ತಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೆ. ಎಲ್ಲರಿಗೂ ದೀಪಾವಳಿ ಹಬ್ಬ ಶುಭವನ್ನು ತರಲಿ, ಒಳ್ಳೆಯದು ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.